ಈಗಲೇ ಮನೆ ತಕ್ಕ ಹೋಗಿ ನಮ್ಮ ರಮೇಶ್ ತಗೆ ಗಂಗಂಗೆ ಫೋನ್ ಮಾಡಿಸ್ತೀನಿ ಗಂಗಾನೇ ಬಂದು ಇವರು ಎಲ್ಲರನ್ನ ಹತ್ರ ಮಾತಾಡ್ತಾಳೆ ನಾನು ಹೇಳಿದ್ರು ಎಷ್ಟು ಹೇಳಿದ್ರು ಕೇಳಲ್ಲ ನಮ್ಮ ಗಂಗಾನೇ ಅಲ್ವೇ ಅವತ್ತು ದಿಯಾನ ಕಾಪಾಡಿದ್ದು ಮತ್ತೆ ನಮ್ಗೆ ಅಷ್ಟೊಂದು ದ್ವೇಷ ಇದ್ದಿದ್ರೆ ನಮ್ಮ ಹುಡುಗಿ ಹಾಕಿ ಆ ಹುಡ್ಗಿನ ಕಾಪಾಡ್ತಿತ್ತು ಹೇಳ್ರಿ ಅದ್ರ ಆ ಸರಳ ಇದನ್ನ ಅರ್ಥನೇ ಮಾಡ್ಕೊತಿಲ್ಲ ನಾನು ಹೇಳ್ತಿ ತಪ್ಪಿ ಏನು ಇಲ್ಲಾಂದ್ರುನು ಬಿಡಿಸ್ಕೊಂಬರ್ಕೂಡದು ಅಂತ ಗಂಡಮ್ ತಾಕೀತ್ ಮಾಡುತ್ತೆ ನಮ್ಗೆ ಗಂಗಮ್ಮ ನಮ್ಗ ಹಂಗಮ್ಮನ್ ಮಾತಾದ್ರು ನಂಬ್ತಾರೆ ನೋ ನೋಡನಿ ಅಷ್ಟೊಂದು ಇದ್ರೆ ನಮ್ಮ ಹುಡ್ಗಿ ಅವತ್ತೇನೆ ಬಿಟ್ಟಕ್ಕೆ ಬರೋದು ಆ ಹುಡ್ಗ್ರ ಕಷ್ಟ ಇದ್ದಾಗ ಅಂಥದ್ದು ನನ್ನ ಆ ಹುಡ್ಗಿನ ಜೀವನ ಉಳಿಸೈತೆ ಆದ್ರೂ ಇವ್ರು ನಮ್ಮನ್ನ ಹಿಂಥರ ಬೀದಿ ಪಾಲ್ ಮಾಡ್ತಾರೆ ಪ್ರತಿ ಸಾರಿ ಬೀದಿಗೆ ಎಳ್ದು ನಮ್ಮ ಮಾನ ಮರ್ಯಾದೆ ಹರಾಜ್ ಆಗ್ತಾವ್ರೆ ಇವ್ರು ಏನ್ ಮಾಡೋದು ನಮ್ಗಂಗನ್ ತಂಗ ಮಾತಾಡ್ಬೇಕು ಫಸ್ಟ್ ಬರಾಳ್ಬೇಕು ಯಮ್ಮ ಎತ್ತಗ ಹೋಗಿದ್ದೀವ್ ಅಮ್ಮಯ್ಯ ಅವಾಗ ಬಾಗ್ಲಕ್ಕೆ ಏನದಂಗೈತಲ್ಲ ಬಾಗಿಲು ಮುಂದಕ್ಕೆ ಇಕ್ಕೇತೆ ಏನು ಒಳಗೆ ಇಲ್ವಾತೆ ಯಾರು ಮಾತಾಗ ಹೋಗಿ ಕುಕ್ಕೊಂಡು ಮಾತಾಡ್ತೈತೆ ಏನು ಕತ್ತೋ ಅಮ್ಮಿಗೆ ಯಾರ ಮಾತಾಡೋಕೆ ಸಿಕ್ಬಿಟ್ರೆ ಹಂಗೇನೆ ಮಾತಾಡಕ್ಕೆ ಕೂಕೊತೈತೆ ಬಾಗ್ಲು ಮುಂದಕ್ಕೆ ಇಕ್ಕೊಂಡು ಹೋಗೈತಲ್ಲ ಈ ಒಂದೇ ನೆಟ್ಗೆ ಆಕೆ ಇಲ್ಲ ಆ ಥರವನ್ನ ನಾ ನಾಯೋ ಬೇಕೋ ಹೋಗಿ ಆತನ ಆಲ ಮಜ್ಜಿಗೆ ನಾ ಉಳಿಸಿದ್ರ ಆತು ನೋಡು ನಮ್ಮ ಅಮ್ಮೈಗಂತೂ ಇತ್ತೀಚೆಗೆ ಅವ್ನು ನೆಟ್ಟಕ್ಕೆ ಬಾಗ್ಲು ಹೋಗೋ ಹೋಗೋಣ ಕೂಡ ಗೊತ್ತಾಗಲ್ಲ ಅಂತಾಗ ಹೋಗ್ಯತೆ ಏನು ಕತ್ತೋ ಆವಾಗಿಂದ ಈ ಅಮ್ಮ ಈ ಅಮ್ಮ ಅಂತ ಬಡ್ಕೊತಿದ್ದೀನಿ ಆ ಅಮ್ಮ ಎಲ್ಲೋ ಆಯ್ತಪ್ಪ ಆಗಿಂದ ನೋಡ್ತಿದ್ದೀನಿ ಬಾಗ್ಲು ಮುಂದ್ಕಿಕ್ಕು ಎತ್ತಗ ಹೋಗಿದ್ದಂಗೆ ಐತೆ ನೀನ ನೋಡ್ದೇನು ಹ್ಞೂನಪ್ಪ ನೋಡಿದೆ ದೇ ಎಲ್ಲಿ ಗೊತ್ತಪ್ಪ ಪೊಲೀಸರು ಬಂದು ಅವ್ರು ತವ್ರ ಮನೆಗೆ ಕರ್ಕೊಂಡು ಹೋದ್ರು ಏನು ಹೇಳ್ತಿದ್ಯಪ್ಪ ಪೊಲೀಸರು ಬಂದು ತವ್ರ ಮನೆಗೆ ಕರ್ಕೊಂಡು ಹೋದ್ರಂದ್ರೆ ಏನಪ್ಪಾ ನಿಮ್ಮ ಅಮ್ಮಗೆ ಪೊಲೀಸ್ ಸ್ಟೇಷನ್ ಜೈಲು ಕೋರ್ಟು ಇವೆಲ್ಲ ತವ್ರ ಮನೆ ಇದ್ದಂಗೆ ತಾನೆ ಓ ಅದಕ್ಕೆ ಹೋಗ್ತಾ ಇದ್ರೇನೆ ಅವ್ಳಿಗೆ ಸಮಾಧಾನ ಅನ್ಸುತ್ತೆ ಅದಕ್ಕೆ ಕರ್ಕೊಂಡ್ ಹೋಗ್ಯಾರ ಕಣಪ್ಪ ಏನು ಹೇಳ್ತಿದೀಯಪ್ಪ ನೀನು ಹೇಳೋದು ನನಗೆ ಒಂದು ಅರ್ಥವೇ ಆಗ್ತಿಲ್ಲ ಹ್ಞೂನಪ್ಪ ಸಂತು ಸಂತು ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಂತ ಅವರು ಹ್ಞೂ ಅವಾಗ ಅವ್ನು ಸಿಕ್ಕಿಲ್ಲ ಅಂತ ಇವಳು ನೆಳ್ಕೊಂಡು ಹೋಗ್ಯಾರೆ ಅದಕ್ಕೆ ನೋಡು ಹ್ಞೂ ಯಾವಾಗನು ಒಳ್ಳೆ ಕೆಲಸ ಮಾಡ್ಬೇಕು ಅಂಬೋದು ಇದಕ್ಕೇನೆ ಹ್ಞೂ ಶನಿ ಒಂದ್ಸರಿ ಹೆಗ್ಲಾರು ಕೂಕಂಡ್ರೆ ಬಿಟ್ಟು ಹೋಗೋಲ್ಲ ಅಂತಾರ ನೋಡು ಆಗ ನೋಡು ಹಿಂಗೇನೆ ಒಂದು ಸರಿ ಮಾಡಿ ತಪ್ಪಿಗೆ ಇವಳು ಇವಾಗ ತಪ್ಪು ಮಾಡಲಿಲ್ಲ ಅಂದ್ರೂ ಶನಿ ಯಗ್ಲೇರು ಕೂಕೊಂಡಾನೆ ಇವಳ್ದೇನು ತಪ್ಪಿಲ್ಲ ಆದ್ರೂ ಏನೋ ಮಾತಾಡಿದ್ಲಂತ ಇವಳು ಸಾಂತತೆಗೆ ಅದು ಯಾರೋ ಫೋಟೋ ಹೊಡೆದು ಕಳಿಸ್ಯಾರಂತವ್ರು ಹೀಗೆ ಅದನ್ನು ಹಿಡ್ಕೊಂಡು ನಿನಗೂ ಅವ್ನಗೂ ಸಂಬಂಧ ಐತೆ ನೀವೆಲ್ಲ ಸೇರ್ಕೊಂಡೆ ಹಿಂಗೆ ಮಾಡ್ತಿರೋದು ಮೊದಲು ಅವ್ನ ಎಲ್ಲಿ ಹೇಳಿ ಅಂತನ ಕರ್ಕೊಂಡು ಹೋಗ್ಯಾರ ಕಣಪ್ಪ ಇವರು ಏನು ಹೇಳ್ತಿದ್ಯಪ್ಪ ನೀನು ಏನೋ ಮೇಲೆ ಸುಮ್ಮನೆ ಸುಮ್ಮನೆ ಯಾಕೆ ಕರ್ಕೊಂಡು ಹೋಗ್ತಾರಪ್ಪ ಏನು ಮಾಡೋಕ್ಕಾಗುತ್ತಪ್ಪ ಒಂದ್ಸರಿ ತಪ್ಪು ಮಾಡಿದ್ಲಲ್ಲ ಇವಳು ಒಂದು ಸರಿ ಜೈಲ್ಗೆ ಹೋಗಿ ಬಂದ ಮೇಲೆ ಹೇಳ್ಕೊಂಡು ಇವ್ರ ಮೇಲೆ ಇರ್ತೈತವ್ರ ಹೀಗೆ ಇವಾಗೇ ಗಂಗಾ ಮುಖ ಫೋನ್ ಮಾಡಪ್ಪ ಗಂಗಾ ಬಂದರೆ ಏನಾದರೂ ಮಾಡಿ ಬಿಡಿಸ್ತಾಳೆ ಮಾಡಪ್ಪ ಇವಾಗೇ ಮಾಡಪ್ಪ ಗಂಗಂಗೆ ಅವ್ಳು ಬಂದು ಹೆಂಗೆ ಬಿಡ್ಸೋಕ್ಕಾಗುತ್ತಪ್ಪ ನಮ್ಮ ಕೈಲೇ ಆಗದಿಲ್ಲದ್ದು ಗಂಗಾ ದಿಯಾನ ಕಾಪಾಡ್ಯಾಳೆ ಅದೆಲ್ಲೋ ಟೂರ್ ಹೋದಾಗ ಮೊನ್ನೆ ಟೂರ್ ಹೋಗಿದ್ರಲ್ಲ ಅವಳು ಅಂದ್ರೂ ಗಂಗಾ ಅವಾಗ ಹುಡುಗಿನ ಕಾಪಾಡ್ಯಾರೆ ಓ ನಮ್ಮ ಗಂಗ ಚೆನ್ನಾಗಿ ಗೊತ್ತು ಅವ್ರ ಅಮ್ಮಯ್ಯ ತಪ್ಪಿದ್ರಾಗ ಏನಿಲ್ಲ ಅಂತ ಅವ್ಳು ಬಂದಾದರೂ ಒಂದಿಟ್ಟು ಕೇಳಿದರೆ ದಿಯಮ್ಮ ಆದರೂ ಒಂದಿಟ್ಟು ಮಾತು ಕೇಳಿ ಕೇಸ್ ವಾಪಸ್ ತಗೊತೈತಿ ಅದಕ್ಕೆ ಅವ್ನು ಬೇಕಾದ್ರೆ ರಿಯಾನ ಮಾಡಿ ಸಾಯಿಸ್ಲಾ ನನ್ನ ಮಗನ ಸಂತನ ಆದರೆ ನಮ್ಮನ್ನ ಬಿಟ್ಟು ಕಳಿಸ್ಲಿ ಅದೇ ನಮಗೆ ಬೇಕಾಗಿರೋದು ಫೋನ್ ಮಾಡಪ್ಪ ಸರಿ ಇರಪ್ಪ ಮಾಡ್ತೀನಿ ಅಣ್ಣ ಫೋನ್ ಮಾಡ್ತಾವ್ನೆ ಯಾಕೋ ಕೇಳೋಣ ಅದೇನಂತ ಎತ್ಕೊಂತಿಲ್ಲನಪ್ಪ ಅಮ್ಮಣ್ಣಿ ಇರಪ್ಪ ರಿಂಗ್ ಆಗ್ತಾ ಐತೆ ಹಲೋ ಹೇಳು ಅಣ್ಣ ಚೆನ್ನಾಗಿದ್ಯಾ ಅಮ್ಮ ಅಪ್ಪ ಹೇಗಿದ್ದಾರೆ ನಮ್ಮ ಕತೆ ಏನು ಹೇಳ್ತೀಯ ಅಮ್ಮ ಗಂಗಾ ಮತ್ತೆ ನಿಮ್ಮ ಅಮ್ಮನ್ನ ಪೊಲೀಸ್ನವರು ಬಂದು ಕರ್ಕೊಂಡು ಹೋಗಿ ಏನು ಹೇಳ್ತಿದ್ಯಾಪ್ಪ ಅಮ್ಮನ್ನ ಯಾಕಪ್ಪ ಪೊಲೀಸ್ ಕರ್ಕೊಂಡು ಹೋದ್ರು ಏ ಮಾಡಮ್ಮ ಅದಿಯ ಅವರು ಕಂಪ್ಲೇಂಟ್ ಕೊಟ್ಟಾರಂತೆ ಇವಳು ಅಂತಳೆ ಅವ್ನ ತಂಟಿಗೆ ಹೋಗ್ಬೇಡ ಅವ್ನು ಸವಾಸ ಮಾಡಬೇಡ ಅಂತ ನಿಂತ್ಕೊಂಡು ಮಾತಾಡಬೇಡ ಅಂತ ಎಷ್ಟು ಗಿಣಿಗೆ ಹೇಳ್ದಂಗೆ ಗಿಣಿಗೆ ಹೇಳ್ದಂಗೆ ಹೇಳಿದ್ದೀನಿ ಮತ್ತೆ ತಿರ್ಗಿ ಅವನ ತೆಗೇನೋ ನಿಂತ್ಕೊಂಡು ಮಾತಾಡ್ತಿಲ್ಲಂತೆ ಅದನ್ನ ಯಾರೋ ಫೋಟೋ ತೆಗೆದು ಕಳ್ಸ್ಯಾರೆ ಅವ್ನು ಸಿಕ್ಕಿಲ್ಲಂತೆ ಅದಕ್ಕೆ ಅವ್ನು ಸಿಕ್ಕಿಲ್ಲದಕ್ಕೆ ನಿನ್ನ ಅವ್ನು ಎಲ್ಲಿಗೋದ ಹೇಳು ಮಾತಾಡೇನ ಮಾತಾಡೇನವನು ಅಂತ ನಾ ಇವ್ಳನ್ನ ಕರ್ಕೊಂಡು ಹೋಗಿರ್ ಕಣಮ್ಮ ಏನು ಮಾಡೋಣ ನೋಡಮ್ಮ ನಾವು ಇವಾಗ ಏನಪ್ಪ ಅಂದರೆ ಅಮ್ಮ ಅದಕ್ಕೆ ನಾನು ಏನು ಮಾಡಬೇಕೋ ಗೊತ್ತಾಗ್ಲಿಲ್ಲ ಕಣಮ್ಮ ನೀನು ಬಂದು ಹೇಳಮ್ಮ ಅವ್ರ ಮಂತ್ರಕ್ಕೆ ಹೋಯ್ದೆ ಕಣಮ್ಮ ಅವ್ರು ಕೇಳಲೇ ಇಲ್ಲ ನೀನನ ಬಂದ ಅದು ಮಾತಾಡಮ್ಮ ನೀನು ಅವತ್ತು ಹುಡುಗಿರು ಕಾಪಾಡಿ ಕರ್ಕೊಂಬಂದಿದ್ಯಾ ನಮ್ಮಮ್ಮ ಅಂತಳಲ್ಲ ಬದಲಾಗೇಳೆ ಅಂತ ನೀನ ಒಂದಿಗೆ ಬಂದು ಹೇಳಮ್ಮ ಬಂದು ನಿಮ್ಮ ಅಮ್ಮನ ಬಿಡಿಸಮ್ಮ ನಾವು ಯೇಟು ಹೇಳಿದ್ರು ಅವ್ರು ಕೇಳ್ತಾನೆ ಇಲ್ಲ ಕಣಮ್ಮ ಅಲ್ಲ ಅಮ್ಮನ ತಪ್ಪು ಏನಿಲ್ಲ ಅಮ್ಮಂಗೆ ಹೇಳಿ ಬಂದಿದ್ದೀನಿ ನಾವು ತಂಟೆಗೆ ಹೋಗಬೇಡ ಅಂತ ಮೋಸ್ಟ್ಲಿ ಹೋಗಿರೋಕ್ಕಿಲ್ಲ ಅವನೇ ಬಂದು ಮಾತಾಡ್ಸಿರಬೇಕು ಇಂಥವೆಲ್ಲ ಮಾಡಬೇಡಮ್ಮ ಅವನ ಜೊತೆಗೆ ಮಾತೇ ಆಡಬೇಡ ಅಂತ ಹೇಳಿ ಬಂದ್ರು ತಪ್ಪಿನ ಮೇಲೆ ತಪ್ಪು ಮಾಡ್ತೀವಮ್ಮ ಇವಾಗ ನೋಡು ಎಂಥ ಕೆಲಸ ಆಗೈತೆ ಸರಿಯಪ್ಪ ನಾನು ಇವಾಗಲೇ ಹೊರಟು ಬರ್ತೀನಿ ಇರಪ್ಪ ನಮ್ಮನೆಗೆ ಬೇರೆನೇ ಅತ್ತೆ ಮಾವ ಇಲ್ಲ ಅವ್ರ ಮನೆಗೆ ಹೋಗಿದ್ದಾರೆ ಮಗಳು ನೋಡ್ಕೊಂಡ್ ಬರ್ತೀವಿ ಅಂತ ಈಗ ರವಿ ಬೇರೆ ಊರಿಗೂ ಕೆಲ್ಸಕ್ಕೆ ಹೋಗಿದ್ದಾನೆ ಈಗ ಊರಲ್ಲಿ ನಾನು ಒಬ್ಲ ಇದ್ದೀನಿ ಸರಿಯಪ್ಪ ನಾನು ಹೇಗೋ ಮಾಡ್ಕೊಂಡು ರವಿ ಫೋನ್ ಮಾಡಿ ಬಸ್ ಹಿಡ್ಕೊಂಡು ಬರ್ತೀನಿ ಬಿಡಪ್ಪ ಬೇಗ ಅಂತ ಮಾಡ್ಕತ್ತಾಳೆ ಈ ಅಮ್ಮ ಅವನ ಹತ್ರ ಮಾತಾಡ್ಬೇಡ ಮಾತಾಡ್ಬೇಡ ಅಂತ ಹೇಳಿ ಬಂದಿದೀನಿ ತಿರ್ಗ ಅವ್ನ ತಾಂಟಿಗ ಹೋಗ್ಯತೆ ನಾನೇ ಏನಾದ್ರು ಹತ್ರ ಮಾತಾಡ್ಬೇಕು ಇಲ್ಲಿ ನೋಡಿದ್ರೆ ಕೋಳಿ ಎಲ್ಲ ಎತ್ಕೊಂಡು ಅಂತ ಈ ಶೆಡ್ ನ ಕ್ಲೀನ್ ಮಾಡಕ್ ಬಂದಿದ್ದೀವಿ ಇವತ್ತು ಮತ್ತೆ ಮಾಮ ಬೇರೆ ಊರಲ್ಲಿ ಇಲ್ಲ ಇವನು ಬೇರೆ ಕೆಲಸಕ್ಕೆ ಹೋಗಿದ್ದಾನೆ ಈಗ ಏನಪ್ಪ ಮಾಡಲಿ ಹಂಗ ಬಾರ ಮಣಿ ಪಾಟು ನೀರೆಲ್ಲ ಬಿಟ್ಟು ಕ್ಲೀನ್ ಮಾಡಿ ಹಂಗ ಗಂಗಾ ಯಾಕ ಮೀಗಿನ್ನೂ ಚೆನ್ನಾಗಿದೆ ಯಾವಾಗ ಆಂಟಿ ನನಗೆ ಬೇಗ ಊರಿಗೆ ಹೋಗಬೇಕು ಆಂಟಿ ಅದಕ್ಕೆ ನಮ್ಮ ನಮ್ಮಅಮ್ಮಂಗೂ ಸ್ವಲ್ಪ ಹುಷಾರಿಲ್ಲ ಅಂತೆ ಬೇಗ ಹೋಗಿ ಬರ್ತೀನಿ ಆಂಟಿ ನೀವು ಇವತ್ತು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ ಇದ್ದಿದ್ದನ್ನು ನಾನು ಬಂದಾಗ ಮಾಡೋಣ ಹೌದೇ ಸರಿ ಅಮ್ಮ ಹಂಗಿದ್ರೆ ಹೋಗ್ಬರೋ ಪಾಪ ಅಮ್ಮ ಕಷ್ಟ ಇದ್ದಾಗ ಹೋಗ್ಬೇಕಲ್ವೇ ಅಮ್ಮ ಪಾಪ ತವ್ರ ಮನೆಯವ್ರಿಗೆ ಏನು ಕಷ್ಟ ಬಂದೈತೋ ಏನೋ ಹ್ಞೂ ಎಲ್ಲಾನ ಏಟ್ ಆಗ್ತೈತೋ ನನ್ನ ಕೈಲಿ ಅಟ್ ಮಾಡ್ತೀನಿ ಇದ್ದಿದ್ದನ್ನ ಬಂದ ಮೇಲೆ ಮಾಡ್ಕೆ ಹೋಗು ಏನೋ ಅಂದ್ಕೋಬೇಡಿ ಆಂಟಿ ನಿಮ್ಮ ಮೊಬೈಲ್ನ ಬಿಟ್ಟು ಹೋಗ್ತಿದೀನಿ ಅಂತ ಅಯ್ಯೋ ನಾನು ಏನು ಅಂದ್ಕೊಂಬಲ್ಲ ಹೋಗ್ತಾಯಿ ಪಾಪ ನಿನ್ ಕಷ್ಟ ಏನೋ ನೀನು ನೋಡ್ಕೆ ನನ್ನ ಕೈಲಿ ಅದು ಮಾಡ್ತೀನಿ ಬಿಡ್ತೀನಿ ಅಲ್ಲಿ ಹೋಗಿ ಬಾಕ್ಳಾಕೊಂಡು ನೀನು ಬಂದಾಗ ನೋಡ್ಕೆ ಹೋಗು ಸರಿ ಆಂಟಿ ತುಂಬ ಥ್ಯಾಂಕ್ಸ್ ಆಂಟಿ ಹಲೋ ಏನು ಚಿನ್ನ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ ಅದು ಅದು ಅಮ್ಮನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತೆ ಕಣ್ರಿ ಅದಕ್ಕೆ ನಾನು ಈಗ ಬೇಗ ಊರಿಗೆ ಹೋಗ್ತಿದ್ದೀನಿ ಕಣ್ರಿ ಮನೆ ಹತ್ರ ಯಾರು ಇಲ್ಲ ಅತ್ತೆ ಮಾವ ಊರಿಗೆ ಹೋಗಿದ್ದಾರಲ್ವಾ ನೀವು ಬೇಗ ಮನೆ ಹತ್ರ ಬಂದಿರಿ ಹೇಳ್ತಿದ್ಯಾ ಹೌದ್ರಿ ಅದಕ್ಕೆ ಬೇಗ ಹೋಗಿ ದೀವನ ಹತ್ರ ಮಾತಾಡಿ ಏನಾದ್ರು ಮಾಡಿ ಅಮ್ಮನ್ನ ಬಿಡಿಸೋ ತರ ಮಾಡ್ಲೇಬೇಕು ಇಲ್ಲ ಅಂದ್ರೆ ಇದು ಈಗ್ಲೇ ದೊಡ್ಡದಾಗಿ ಮತ್ತೆ ತುಂಬಾ ತೊಂದರೆ ಆಗುತ್ತೆ ಅದಕ್ಕೆ ನಾನು ಹೊರಡ್ತಾ ಇದ್ದೀನಿ ಕಣ್ರಿ ಅಯ್ಯೋ ನಾನು ಬರ್ತೀನಿ ರೀ ಕರ್ಕೊಂಡು ಹೋಗ್ತೀನಿ ಬಸ್ ಹೋಗ್ತೀಯಾ ಬೈಕ್ ಅಲ್ಲಿ ಹೋಗೋಣ ಅಯ್ಯೋ ಬೇಡ ರೀ ಒಂದಿನ ಇರ್ಬೇಕಾಗಿ ಬಂದ್ರೆ ನಾನು ಇರ್ತೀನಿ ಅವಾಗ ಇಲ್ಲಿ ಯಾರು ಇರ್ತಾರೆ ಹೇಳಿ ಮನೆ ಹತ್ರ ಅದಕ್ಕೆ ಬೇಡ ಬಸ್ ಇಟ್ಕೊಂಡು ಹೋಗ್ತೀನಿ ನೀವೇ ನೀವು ಅಲ್ಲಿ ಏನಾದರೂ ಕೆಲಸ ಇರುತ್ತೇನೋ ನಾನು ಬರ್ತೀನಿ ಬಿಡು ಬೇಡ ರೀ ಇಲ್ಲಿ ಮನೆ ಹತ್ರ ಯಾರು ಇರಲ್ಲ ನೀವಿರಿ ಬಂದು ನಾನು ಹೊರಡ್ತೀನಿ ಸರಿ ಕಣೆ ಹಾಗೆ ಹೇಳು ನಮ್ಗೆ ಇಂಥ ಕಷ್ಟ ಬರಬೇಕು ಯಾವಾಗ ನಮಗಿಂತ ಇಂಥ ಕಷ್ಟನೆ ಬರೋದು ಇವಳಿಗೆ ಹೇಳ್ತೀನಿ ಅದಕ್ಕೆ ಮುಂಚೆಯಿಂದ ಹೇಳ್ತಿದ್ದೆ ಆ ಥರ ಬೇಡ ಕಣೆ ನಮ್ಮ ಪಾಡಿಗೆ ನಾವು ಸಂಸಾರ ಮಾಡ್ಕೊಂಡಿರ ನಮ್ಮ ಅಮ್ದಾತು ನಮ್ಮ ಮನೆ ಕೆಲಸ ಹತ್ತು ಮಾಡ್ಕೊಂಡಿರಾನಿ ಅಂತ ನೋಡು ಈಗ ಒಂದ್ಸರಿ ಸರಿ ಮಾಡಿ ತಪ್ಪು ಹಗಲಲ್ಲ ನಮ್ಮ ಇರ್ತಾ ಇರ್ತಾಯಿತೆ ಪಾ ಇಲ್ಲಿ ಕೂಕಂಡ್ ಏನು ಚಿಂತೆ ಮಾಡೋದು ಹೋಗೋಣ ಬಾರಪ್ಪ ಸ್ಟೇಷನ್ ಇಂತಕ್ಕೆ ಏನಾರ ಮಾಡಿ ಬಿಡ್ಸನಿ ಕೈಯ್ಯೋ ಕಾಲು ಇಟ್ಕೊಂಬಂದು ಬಾರಪ್ಪ ಅಪ್ಪ ಯಾ ನಾವು ಎಲ್ಲಿಗೋದ್ರೂ ಏನು ನಡೆಯೋಲ್ಲ ಕಣವು ಅವರೇ ಕಂಪ್ಲೇಂಟ್ ವಾಪಸ್ ತಕೊಂಡ್ರೆ ಮಾತ್ರನೇ ಏನಾರ ಆಗ್ತೈತಿ ಅದಕ್ಕೆ ನಮ್ಗೆ ಹಂಗನೂ ಬರ್ಲಿರು ಎಲ್ಲರೂ ಸೇರ್ಕೊಂಡು ಹೋಗನಿ ಹ್ಞೂ ಅದು ನಿಜವೇ ಗಂಗ ಬಂದೋಗದ್ರೆ ಏನೋ ಒಂದಿಟ್ಟು ಕೆಲಸ ಆಗುತ್ತೇನೋ ಗಂಗ ಬಂದ ತಕ್ಷಣ ದಿವನ್ ತಂಗ ಮಾತಾಡೋ ಅಂತ ಹೇಳಬೇಕು ದೀವನ್ ತಂಗ ಮಾತಾಡಿ ಏನಾರ ಮಾಡ್ಬೇಕು ನಮ್ಮಅಮ್ಮನ ತಪ್ಪಿದ್ರಾಗ ಏನೂ ಇಲ್ಲ ಅಂತ ಹೇಳ್ಬೇಕು ನೀವು ಅಮ್ಮಯ್ಯ ಯಾಕನ ಬುದ್ಧಿ ಇಲ್ವೋ ಅವ್ನ ತಗ್ ಯಾಕೆ ಮಾತಾಡಕ್ಕೆ ಹೋಗೀತಾ ಹೆಂಗ್ ಕಥೆ ಇವಳು ತಗೋದ್ ನಾಲ್ಕು ಬಾರಿಸ್ಬೇಕಣಪ್ಪ ಅವ್ಳು ತಂಗ ಅವ್ನ ತಂಗ ಮಾತಾಡ್ಬೇಡ ಮಾತಾಡ್ಬೇಡ ಅಂತ ಯೋಟೆಲ್ಲ ಹೇಳಿದ್ದೀನಿ ಆದರೂ ಇವಳು ಕೇಳೋದೇ ಇಲ್ಲ ಸುರಿಯಾಗೇತಿ ಇವಳಿಗೆ ಇವಾಗ ಪಾಶಿವನೇ ಪರಮಾತ್ಮ ಏನಾನ ಮಾಡಿ ನಮ್ಮಅಮ್ಮನ್ನ ಮನೆಗೆ ಕರ್ಕೊಂಬರೋ ಮಾಡಪ್ಪ ದೇವ್ರೆ ಯಾವುದಾದ್ರೂ ಒಂದು ದಾರಿ ಹುಡುಕ್ ಕೊಡಪ್ಪ